Good morning, dear learners. Uh, today we will discuss The English Teacher, a novel which is prescribed for BA 4th semester, Rani Chanama University, Belagavi. Uh, today we are going to discuss a session 2nd of the novel. Uh, as you know, the novel is written by Arkan Narayan and uh, I am Basavaraj Bilgi, Assistant Professor of English, GFCC, Aragati.

ಆನಂತರ ಅವನು ಕಾಲೇಜ್ಗೆ ಹೋಗಿ ಕಾಲೇಜ್ನಲ್ಲಿ ಮಾಡುವಂಥ ಕೆಲಸಗಳ ಬಗ್ಗೆ ಎಲ್ಲವನ್ನು ನಾವು ತಿಳ್ಕೊಂಡಿದ್ದೀವಿ ಆ್ಯಂಡ್ ವಿ ಆಲ್ಸೋ ಲರ್ಂಟ್ ಹೌ ಹಿ ಹ್ಯಾಡ್ ಅ ಮೀಟಿಂಗ್ ವಿತ್ ದ ಪ್ರಿನ್ಸಿಪಾಲ್ ಮಿಸ್ಟರ್ ಬ್ರೌನ್ ಅಬೌಟ್ ಅ ಸ್ಟೂಡೆಂಟ್ ಮಿಸ್ ಸ್ಪೆಲ್ಲಿಂಗ್ ಮಿಸ್ ಸ್ಪೆಲ್ಟ್ ದ ವರ್ಡ್ ಆನರ್ಸ್ ಟುಡೇ ವಿಲ್ ಡಿಸ್ಕಸ್ ದಿ ಅದರ್ ಥಿಂಗ್ಸ್ ಟುಡೇ ವಿಲ್ ಡಿಸ್ಕಸ್ ದ ಚೈಲ್ಡ್ಹುಡ್ ಲೈಫ್ ಆಫ್ ಕೃಷ್ಣ and uh, how he spent his childhood and uh, we will learn we will also learn about his family life uh, uh, after the college on that day uh, krishna comes back to his room and uh, by the time he got letters he got two letters and two letters are uh, thrown in his room by the postman uh, when he looks at the letters, uh, he learns that uh, uh, the pale envelope from my his wife. He when he looks at the uh, envelope, he learns that uh, the letter is from his wife, Susila, and uh, uh, he he got to know that the letter is from his wife. Uh,

ದ ಲೆಟರ್ ಮೇ ನಾಟ್ ರೀಚ್ ದ ಪಾ ಪ್ರಾಪರ್ ಪ್ಲೇಸ್ ದಟ್ ಈಸ್ ದ ರೀಸನ್ ವಾಯ್ ಸಿ ವುಡ್ ಅಂಡರ್ಲೈನ್ ಇಟ್ ತ್ರೀ ಟೈಮ್ಸ್ ದಟ್ಸ್ ವಾಟ್ ಕೃಷ್ಣ ಸೇಸ್ ಆ್ಯಂಡ್ ಹಿ ಆಲ್ಸೋ ಗಾಟ್ ಅನದರ್ ಲೆಟರ್ ಫ್ರಮ್ ಹೀಸ್ ಫಾದರ್ ಅವನ ತಂದೆಯಿಂದ ಕೂಡ ಒಂದು ಪತ್ರ ಬಂದಿರುತ್ತದೆ ಅಟ್ ದಟ್ ಟೈಮ್ ವೆನ್ ಮೊಬೈಲ್ಸ್ ವೆರ್ ನಾಟ್ ದೇರ್ ವೆನ್ ವೆನ್ ಟೆಲಿಫೋನ್ಸ್ ವೆರ್ ನಾಟ್ ದೇರ್ ಟೆಲಿಫೋನ್ಸ್ಗಳು ಇಲ್ಲದೆ ಇರುವಂತಹ ಸಮಯದಲ್ಲಿ ಲೆಟರ್ಸ್ ಬ್ರಾಟ್ ಏನು ಎಕ್ಸೈಟ್ಮೆಂಟ್ ಅಮಂಗ್ ದ ರೀಡರ್ಸ್ ಪತ್ರಗಳು ಪೋಸ್ಟ್ ಮಾಡಿ ತಂದು ಕೊಟ್ಟ ನಂತರ ಆ ಪತ್ರಗಳ ಬಗ್ಗೆ ಜನರಲ್ಲಿ ಎಕ್ಸೈಟ್ಮೆಂಟ್ ಇರ್ತಾ ಇತ್ತು ಏನಿದೆ ಲೆಟರ್ನಲ್ಲಿ ಅನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಎಕ್ಸೈಟ್ಮೆಂಟ್ ಇರ್ತಾ ಇತ್ತು ಅಂತ ಕೃಷ್ಣ ಸೇಸ್ ವೆನ್ ಹೀ ಓಪನ್ಸ್ ದ ಕಂಟೆಂಟ್ಸ್ ಹೀ ಫೀಲ್ ಅ ಲೈಟ್ ಪಾಸಸ್ ಥ್ರೂ ಹಿಮ್ ಅವನ ಪತ್ರಗಳನ್ನು ನೋಡಿದ ಅದನ್ನು ಬೇಗನೆ ಹರಿದು ಓಪನ್ ಮಾಡಿ ಅದನ್ನು ಓದಬೇಕು ಅಂತ ಅವನಿಗೆ ಭಾವನೆಗಳು ಬರ್ತಾ ಇದ್ವು ಅಂತ ಹೇಳ್ತಾನೆ ಹೀ ಸೇಸ್ ಮೈ ಹಾರ್ಟ್ ವುಡ್ ಸ್ಟಾರ್ಟ್ ಥಂಪಿಂಗ್ ಕ್ವಿಕ್ಲಿ ಆಫ್ಟರ್ ಸೀಯಿಂಗ್ ದ ಲೆಟರ್ಸ್ ಯಾವುದೇ ವ್ಯಕ್ತಿಯ ಹೃದಯ ಪತ್ರಗಳನ್ನು ನೋಡಿದಕ್ಷಣ ಜೋರಾಗಿ ಬಡಿದುಕೊಳ್ತಾ ಇತ್ತು ಅಂತ ಕೃಷ್ಣ ಸೇಸ್ ಹೀ ಫಸ್ಟ್ ಹೀ ವೆಂಟ್ ಥ್ರೂ ಹಿಸ್ ಫಾದರ್ಸ್ ಲೆಟರ್ ಮೊದಲಿಗೆ ಅವನು ತನ್ನ ತಂದೆಯ ಲೆಟರನ್ನು ಓದ್ತಾನೆ ಬಿಕಾಸ್ ಹೀಸ್ ಫಾದರ್ ಹ್ಯಾಸ್ ಅ ಶಾರ್ಪ್ ಹ್ಯಾಂಡ್ ರೈಟಿಂಗ್ ಅವರ ತಂದೆ ಭಾಳ ಚಂದನೆಯ ಒಂದು ಏನು ಕೈ ಬರಹವನ್ನು ಹೊಂದಿದ್ದರು ಫಸ್ಟ್ ಹೀ ರೀಡ್ಸ್ ಹೀಸ್ ಅ ಲೆಟರ್ ಫ್ರಮ್ ಹೀಸ್ ಫಾದರ್ ಎವ್ರಿ ಲೆಟರ್ ಪುಟ್ ಡೌನ್ ವಿತ್ ಪ್ರಿಸೈಷನ್ ಆ್ಯಂಡ್ ಕೇರ್ ಬಟ್ ವಿದೌಟ್ ಆರ್ನಮೆಂಟ್ ಹೀಸ್ ಫಾದರ್

ರೆವೆನ್ಯೂ ಡಿಪಾರ್ಟ್ಮೆಂಟ್ಗಳ ನೋಟ್ ಪ್ಯಾಡ್ಗಳನ್ನು ತಂದು ಮನೆಯಲ್ಲಿಟ್ಟಿದ್ದರು ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳ ನೋಟ್ ಪ್ಯಾಡ್ ಮೇಲೆ ಲೆಟರನ್ನು ಬರೆದು ಅದನ್ನು ಎನ್ವೆಲ್ ಇಟ್ಟು ಪೋಸ್ಟ್ ಮಾಡಿರ್ತಾ ಇದ್ದರು ಕೃಷ್ಣ ಅವರ ತಂದೆ ಫ್ರೊಮ್ ಟೈಮ್ ಇಮೋರಿಯಲ್ ಇಮ್ ಮೆಮೋರಿಯಲ್ ಹಿ ಹ್ಯಾಡ್ ರಿಟರ್ನ್ ಓನ್ಲಿ ಆನ್ ದೋಸ್ ಪ್ಯಾಡ್ಸ್ ಅವರ ತಂದೆ ಕೃಷ್ಣನಿಗೆ ಗೊತ್ತಿರುವಷ್ಟು ಸಮಯ ಕೂಡ ಅವರ ತಂದೆ ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ದ ಏನು ನೋಟ್ ಪ್ಯಾಡ್ಗಳ ಮೇಲೇ ಪತ್ರವನ್ನು ಬರಿತಾ ಇದ್ದರು ಆ ನೆವರು ರೆವಿನ್ಯೂ ಡಿಪಾರ್ಟ್ಮೆಂಟದ ನೋಟ್ ಪ್ಯಾಡ್ಗಳು ಎಲ್ಲಿಂದ ಬಂದವು ಹೇಗೆ ಬಂದವು ಅನ್ನುವಂತಹ ವಿಚಾರ ಕೃಷ್ಣನಿಗೆ ಗೊತ್ತಿದ್ದಿದ್ದಿಲ್ಲ ಅಂತ ಹೀ ಸೇಸ್ ಕೃಷ್ಣ ಆಫ್ಟರ್ ಸೀಯಿಂಗ್ ದ ಲೆಟರ್ ಆಫ್ ಹಿಸ್ ಫಾದರ್ ಬಿಕಮ್ಸ್ ನಾಸ್ಟ್ಯಾಲ್ಜಿಕ್ ನಾಸ್ಟ್ಯಾಲ್ಜಿಕ್ ಅಂದರೆ ರಿಮೆಂಬರಿಂಗ್ ದ ಪಾಸ್ಟ್ ಹಳೆಯದನ್ನು ನೆನಪಿಸಿಕೊಳ್ಳುವಂತಹ ಒಂದು ಭಾವನೆ ಹೀ ಸ್ಟಾರ್ಟ್ಸ್ ರಿಮೆಂಬರಿಂಗ್ ಹೀಸ್ ಪಾಸ್ಟ್ ಹೀ ಸ್ಟಾರ್ಟ್ಸ್ ರಿಮೆಂಬರಿಂಗ್ ಹೀಸ್ ಏನ್ ಚೈಲ್ಡ್ಹುಡ್ ಡೇಸ್ ನೋ ಒನ್ ನ್ಯೂ ಹೌ ಮೆನಿ ಪ್ಯಾಡ್ಸ್ ಈ ಹ್ಯಾಡ್ ಆರ್ ಹೌ ಹಿ ಹ್ಯಾಡ್ ಕಮ್ ಬೈ ದೆಮ್ ಮನೆಯಲ್ಲಿ ಅವರ ತಂದೆಗೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳ ಪ್ಯಾ ಡಿಪಾರ್ಟ್ಮೆಂಟ್ನ ಪ್ಯಾಡ್ಗಳು ಎಲ್ಲಿಂದ ಬಂದು ಹೇಗೆ ಎಷ್ಟು ಎಷ್ಟದವು ಅಂತ ಯಾರಿಗೂ ಗೊತ್ತಿದ್ದಿಲ್ಲ ಅಂತ ಹೇಳ್ತಾನೆ ಪ್ಯಾಬ್ಸ್ ತ್ರೂ ದ ಪೇವರ್ ಅಪ್ ಸಮ್ ಫ್ರೆಂಡ್ ಇನ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೀ ಸೇಸ್ ಮೈ ಫಾದರ್ ಮೈ ಟವ್ ಗಾಟ್ Those uh, notepads from the revenue department from a friend of him who might be working in the revenue department of the government. Uh, my father had a steel pen with a pat green wooden handle. Our on the steel pen on the steel in the pen and Krishna which he had written for years. His father has been using the same pen. ಫಾರ್ ಮೆನಿ ಇಯರ್ಸ್ ಹಲವಾರು ವರ್ಷಗಳಿಂದ ಅವನ ತಂದೆ ಅದೇ ಪೆನ್ನನ್ನು ಉಪಯೋಗಿಸಿ ಬರಿತಾ ಇದ್ದರು ಹೀ ಹ್ಯಾಡ್ ಸೆವರಲ್ ಬಾಟಲ್ಸ್ ಆಫ್ ಇಂಕ್ ಅದೇ ರೀತಿ ಅವರ ತಂದೆಗೆ ಬಹಳಷ್ಟು ಇಂಕ್ ಬಾಟಲ್ಸ್ಗಳು ಇದ್ದವು ಅಂತ ಹೇಳ್ತಾನೆ ಹೀಸ್ ಓನ್ ಮೇಕ್ ಫ್ರಮ್ ಅ ರಿಸೈಟ್ ವಿಚ್ ವಾಸ್ ಎಕ್ಸ್ಕ್ಲೂಸಿವ್ಲಿ ಹೀಸ್ ಆ್ಯಂಡ್ ಆಫ್ ವಿಚ್ ಹೀ ವಾಸ್ ಎಕ್ಸ್ಕ್ಲೂಸಿವ್ಲಿ ಪ್ರೌಡ್ ಕೃಷ್ಣ ಸೇಸ್ ಮೈ ಫಾದರ್ ವುಡ್ ಪ್ರಿಪೇರ್ ದ ಇಂಕ್ ಆಲ್ ಬೈ ಹಿಮ್ಸೆಲ್ಫ್ ಕೃಷ್ಣ ಅವರ ತಂದೆಯವರು ಆ ಪೆನ್ನಿಗೆ ಉಪಯೋಗಿಸುವಂತಹ ಮಸಿಯನ್ನು ಖರೀದಿ ಮಾಡ್ತಾ ಇದ್ದಿಲ್ಲ ತಾವೇ ಮನೆಯಲ್ಲಿ ತಯಾರು ಮಾಡ್ತಾ ಇದ್ರು ಅಂತ ಹೇಳ್ತಾನೆ ಹಿ ವುಡ್ ಮೇಕಪ್ ಹೀಸ್ ಸ್ಟೋರ್ ಆಫ್ ಇಂಕ್ ಒನ್ಸ್ ಇಯರ್ ವರ್ಷಕ್ಕೆ ಒಂದು ಬಾರಿ ಏನು ಆ ಇಂಕ್ ಮಾಡುವಂತಹ ಮಸಿಯನ್ನು ತಯಾರು ಮಾಡುವಂತಹ ಪ್ರೊಸೆಸ್ನೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೃಷ್ಣ ಹೇಳ್ತಾನೆ ಹಿ ವುಡ್ ಮೇಕಪ್ ಹೀಸ್ ಸ್ಟೋರ್ ಆಫ್ ಇಂಕ್ ಒನ್ಸ್ ಇಯರ್

ಮೂರು ಬ್ರಿಕ್ಕನ್ನು ಅಂದರೆ ಇಟ್ಟಿಗೆಗಳನ್ನು ಉಪಯೋಗಿಸಿ ಒಂದು ಒಲೆಯನ್ನು ಹೂಡಿ ಆ ಒಲೆಯ ಮೇಲೆ ಒಂದು ಬೋಗಾಣಿಯನ್ನು ಇಟ್ಟು ಅದರಲ್ಲಿ ಏನೋ ಕುದಿಸಿ ಆ ಇಂಕನ್ನು ತಯಾರು ಮಾಡುವಂತಹ ಒಂದು ಪ್ರೊಸೆಸ್ಸು ಗಾಗಿ ಎಲ್ಲರೂ ವೇಟ್ ಕಾಯ್ತಾ ಇದ್ದರು ಅಂತ ಹೇಳ್ತಾನೆ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಹವೆವರ್ ವುಡ್ ಬಿ ದ ಟ್ರಿಪ್ ದ ಪ್ರೀವಿಯಸ್ ಈವ್ನಿಂಗ್ ಫಾರ್ ಶಾಪಿಂಗ್ ಟು ಕವಡಿ

ಅವರ ಸ್ವಂತ ಊರಿನಿಂದ ಹದಿನೈದು ಮೈಲ್ಸ್ ದೂರಿನಲ್ಲಿ ದೂರದ ಊರಿ ದೂರದಲ್ಲಿರುವಂತಹ ಕಬಡ್ಡಿ ಜ ಏನು ಸಂತೆಗೆ ಹೋಗಿ ಎಲ್ಲ ಸಾಮಾನುಗಳನ್ನು ಖರೀದಿ ಮಾಡ್ಕೊಂಡು ಬರ್ತಾ ಇದ್ದರು ಆಗಿನ ಸಮಯದಲ್ಲಿ ಈ ಡಿಸ್ಟೆನ್ಸನ್ನು ಯಾವ ರೀತಿ ಇದ್ದರು ಅಂತಂದರೆ ದೇ ವುಡ್ ಗೋ ಇನ್ ಆಕ್ಸ್ಕಾರ್ಟ್ ಎತ್ತಿನ ಬಂಡಿಯನ್ನು ಹೂಡಿಕೊಂಡು ಅವರೆಲ್ಲರೂ ಕೂಡಿ ಮನೆಯೊಳಗಿರುವಂತಹ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಜಾತ್ರೆಗೆ ಸಂತೆಗೆ ಹೋಗ್ತಾ ಇದ್ದರು ಅಂತ ಹೇಳ್ತಾನೆ ಆ್ಯಂಡ್ ಆಲ್ ದ ಲಿಟ್ಲ್ ಕಿಡ್ಸ್ ಇನ್ ದ ಹೌಸ್ ಹೋಲ್ಡ್ ವುಡ್ ಬಿ ಡ್ರೆಸ್ಡ್ ಇನ್ ನ್ಯೂ ಡ್ರೆಸ್ಸಸ್ ಎಲ್ಲ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಎಲ್ಲರನ್ನೂ ಕರೆದುಕೊಂಡು ಅವರು ತಂದೆಯವರು ಹೋಗ್ತಾ ಇದ್ರು ಅಂತ ಹೇಳ್ತಾರೆ ಆ್ಯಂಡ್ ಹೌ ಮೆನಿ ಆಫ್ ದೆಮ್ ವುಡ್ ಗೋ ಈ ಕೃಷ್ಣ ಹ್ಯಾಡ್ ಒನ್ ಎಲ್ಡರ್ ಬ್ರದರ್ ಆ್ಯಂಡ್ ಟೂ ಸಿಸ್ಟರ್ಸ್ ಒಬ್ ಕೃಷ್ಣನಿಗೆ ಒಬ್ಬರು ದೊಡ್ಡ ಅಣ್ಣ ಇರ್ತಾರೆ ಇಬ್ಬರು ಅಕ್ಕ ತಂಗಿಯರು ಇರ್ತಾರೆ ನಾಲ್ಕು ಜನರನ್ನು ಕರೆದುಕೊಂಡು ಕೃಷ್ಣ ಅವರ ತಂದೆ ಕಬಡ್ಡಿ ಸಂತೆಗೆ ಹೋಗ್ತಾ ಇದ್ದರು ಆನಂತರ ಜಾತ್ ಆ ಸಂತೆಗೆ ಹೋಗುವಂಥ ಸಮಯದಲ್ಲಿ ಕೃಷ್ಣ ನ ಎಲ್ಡರ್ ಬ್ರದರ್ ಅಣ್ಣ ಏನು ಯಾರ್ಯಾರು ಬಂಡಿಯಲ್ಲಿ ಚಕ್ಕಡಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೂಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾ ಇದ್ದರು ಆ್ಯಂಡ್ ಹೀಸ್ ಬ್ರದರ್ ವಾಸ್ ಹೀಸ್ ಎಲ್ಡರ್ ಬ್ರದರ್ ವಾಸ್ ವೆರಿ ಸ್ಟ್ರಿಕ್ಟ್ ಅವನ ಎಲ್ಡರ್ ಬ್ರದರ್ ಬಹಳಷ್ಟು ಸ್ಟ್ರಿಕ್ಟ್ ಆಗಿದ್ದ ಅಂತ ಕೃಷ್ಣ ಹೇಳ್ತಾರೆ ಆನಂತರ ಆಫ್ಟರ್ ಸೀಯಿಂಗ್ ದ ಬಿಹೇವಿಯರ್ ಆಫ್ ಕೃಷ್ಣಾಸ್ ಎಲ್ಡರ್ ಬ್ರದರ್ ಆಲ್ ಇನ್ ದ ಹೌಸ್ ಥಾಟ್ ದ್ಯಾಟ್ ಹೀ ವುಡ್ ಬಿಕಮ್ ಆನ್ ಎ ಕಮಾಂಡ್ ಕಮಾಂಡೆಂಟ್ ಇನ್ ಆರ್ಮಿ ಕೃಷ್ಣನ ದೊಡ್ಡಣ್ಣನ ಬಿಹೇವಿಯರನ್ನು ನೋಡಿದಂತಹ ನಡವಳಿಕೆಯನ್ನು ನೋಡಿದಂತಹ ಎಲ್ಲ ಜನ ಇವನು ಒಂದಿಲ್ಲ ಒಂದು ದಿನ ಸೈನ್ಯದಲ್ಲಿ ಕಮಾಂಡೆಂಟ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದರು ಬಟ್ ಹೀ ಬಿಕೇಮ್ ಆ್ಯನ್ ಆಡಿಟರ್ ಇನ್ ಹೈದ್ರಾಬಾದ್ ಕೃಷ್ಣನ ಎಲ್ಡರ್ ಬ್ರದರ್ settled in hyderabad and he became an auditor uh, he and uh, his brother was uh, you know always full of worries being a father of 10 and having a haughty nagging wife he seldom visited us in the village being so much wrapped up in his own auditing and family nowadays krishna's brother brother is not visiting their house

ತಮ್ಮ ಹಳ್ಳಿಯಿಂದ ಬಿಟ್ಟು ಎರಡು ಗಂಟೆಗೆ ಕವಡಿಯನ್ನು ರೀಚ್ ಆಗ್ತಾ ಇದ್ದರು ಇನ್ ವೇರಿಯಬಲಿ ಐ ವುಡ್ ಪಾಲ್ ಟು ಸ್ಲೀಪ್ ಲಲ್ಡ್ ಬೈ ದ ಜಿಂಗ್ಲಿಂಗ್ ಆಫ್ ದ ಬೆಲ್ಸ್ ಅರೌಂಡ್ ದ ನೆಕ್ ಆಫ್ ದ ಬುಲ್ಸ್ ಆ ಎತ್ತಿನ ಕೊರಳಲ್ಲಿ ಕಟ್ಟಿದಂತಹ ಗೆಜ್ಜೆಯ ಸರದ ನಾದವನ್ನು ಕೇಳಿದಂತಹ ಎಲ್ಲ ಮಕ್ಕಳು ಆ ಬಂಡಿಯಲ್ಲಿ ಮಲ್ಕೊಂಡು ಬಿಟ್ಟಿರ್ತಿದ್ರು ಅಂತ ಕೃಷ್ಣ ಹೇಳ್ತಾನೆ ನಾವು ಹಿ ಡಿಸ್ಕ್ರೈಬ್ಸ್ ಅಬೌಟ್ ದ ಪ್ಲೇಸ್ ಕಬಡ್ಡಿ ಕಬಡ್ಡಿಯ ಬಗ್ಗೆ ಒಂದು ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡ್ತಾನೆ ವಿ ವಿಲ್ ಸಿ ವಾಟ್ ಹಿ ಸೇಸ್ ಕಬಡ್ಡಿ ವಾಸ್ ಅ ವಂಡರ್ಫುಲ್ ಪ್ಲೇಸ್ ಫಾರ್ ಒನ್ ಲೈಕ್ ಮೀ ಫ್ರಮ್ ದ ವಿಲೇಜ್ ಕಬಡ್ಡಿ ಒಂದು ಬಹಳಷ್ಟು ಏನು ಸುಂದರವಾದಂತಹ ಪ್ರದೇಶ ಆಗಿತ್ತು ಸುಂದರವಾದಂತಹ ನಗರ ಆಗಿತ್ತು ಅಂತ ಕೃಷ್ಣ ಹೇಳ್ತಾರೆ ಅಲ್ಲೇ ದೇರ್ ಆರ್ ಮೆನಿ ಫೇವ್ರೆಟ್ ಶಾಪ್ಸ್ ಆಫ್ ಚಿಲ್ಡ್ರನ್ ಸಣ್ಣ ಸಣ್ಣ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಇಟ್ಟಿರುವಂತಹ ಅಂಗಡಿಗಳು ಆನಂತರ ಏನು ಏನೋ ಚಕ್ರದ ಆಟ ಆಟ ಸಣ್ಣ ಸಣ್ಣ ಮಕ್ಕಳಿಗೆ ಆಟದ ಏನು ಸಾಮಾನುಗಳನ್ನು ಇಟ್ಟಿರುವಂತಹ ಅಂಗಡಿಗಳು ಕೂಡ ಇದ್ದುವು ಅಂತ ಹೇಳ್ತಾರೆ ಆ್ಯಂಡ್ ಹೀಸ್ ಫಾದರ್ ಹ್ಯಾಡ್ ಅ ಫೇವ್ರೆಟ್ ಶಾಪ್ ಇನ್ ಕಬಡ್ಡಿ ಕಬಡ್ಡಿಯಲ್ಲಿ ಅವರ ತಂದೆಯ ಒಂದು ಫೇವ್ರೆಟ್ ಶಾಪ್ ಇತ್ತು ಆ ಶಾಪಿಗೆ ಎಲ್ಲರನ್ನು ಕರೆದುಕೊಂಡು ಹೋಗ್ತಾ ಇದ್ದ ಆ್ಯಂಡ್ ದ ಶಾಪ್ ಮ್ಯಾನ್ ವುಡ್ ಮೇಕ್ ಆಲ್ ದ ಚಿಲ್ಡ್ರನ್ ಟು ಸಿಟ್ ಬಿಸೈಡ್ ದ ಶಾಪ್ ಆ ಶಾಪಿನ ಮುಂದೆ ಒಂದು ಬಾಕನ್ನು ಹಾಕಿ ಎಲ್ಲ ಮಕ್ಕಳನ್ನು ಆ ಬಾಕ್ ಮೇಲೆ ಅಂಗಡಿಯವರು ಕೂಡಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು ಆ್ಯಂಡ್ ಹೀಸ್ ಫಾದರ್ ವುಡ್ ಪರ್ಚೇಸ್ ಆಲ್ ದ ರಾ ಮಟೀರಿಯಲ್ಸ್ ಟು ಪ್ರಿಪೇರ್ ದ ಇಂಕ್ ಇಂಕ್ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗುವಂತಹ ಎಲ್ಲ ಸಾಮಾನುಗಳನ್ನು ಅವರು ತಂದೆ ಖರೀದಿ ಇದ್ದರು ಅದರ ಜೊತೆಗೆ ಸಣ್ಣ ಮಕ್ಕಳಿಗೆ ಹಲವಾರು ಆಟಿಗೆ ಸಾಮಾನುಗಳನ್ನು ಆನಂತರ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನು ಮಣಿಗೆ ಬೇಕಾಗುವಂಥ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ತಾ ಇದ್ರು ಹೀ ವುಡ್ ಬಾಯ್ ಏನು ಡಾಲ್ ರಬ್ಬರ್ ಬಾಲ್ ಬಾಲ್ ಡಾಲ್ ಟಾಯ್ ಇಂಥ ಎಲ್ಲ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದರು ಆ್ಯಂಡ್ ಹಿ ವುಡ್ ಹೀಸ್ ಫಾದರ್ ವುಡ್ ಬಾಯ್ ಬುಕ್ಸ್ ಪೆನ್ಸಿಲ್ಸ್ ಫಾರ್ ಹೀಸ್ ಚಿಲ್ಡ್ರನ್ಸ್ ಸಣ್ಣ ಸಣ್ಣ ಮಕ್ಕಳಿಗೆ ಬುಕ್ಸು ಮತ್ತು ಪೆನ್ಸಿಲ್ಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದರು ಆ್ಯಂಡ್ ನಾವು ಹಿ ಟಾಕ್ಸ್ ಅಬೌಟ್ ದ ರೋಡ್ ಟು ಕಬಡ್ಡಿ ಕಬಡ್ಡಿಗೆ ಹೋಗುವಂತಹ ರಸ್ತೆ ಯಾವ ರೀತಿಯಾಗಿತ್ತು ಅಂತಂದರೆ ಇಟ್ ವಾಸ್ ಫುಲ್ ಆಫ್ ಡಸ್ಟ್ ಭಾಳಷ್ಟು ಧೂಳಿನಿಂದ ಕೂಡಿದಂತಹ ರಸ್ತೆಯಾಗಿತ್ತು ಅಂತ ಕೃಷ್ಣ ಹೇಳ್ತಾನೆ ಆಲ್ವೇಸ್ ಅ ಕ್ಲೌಡ್ ಆಫ್ ಡಸ್ಟ್ ವುಡ್ ರೈಸ್ ವೆನೆವರ್ ಅ ಕಾಟ್ ಪಾಸಸ್ ಥ್ರೂ ಯಾವಾಗಾದರೂ ಒಂದು ಬಂಡೆ ಬಂಡಿ ಹೋಯಿತು ಅಂತಂದರೆ ಎತ್ತಿನ ಚಕ್ಕಡಿ ಹೋಯಿತು ಅಂತಂದರೆ ಧೂಳು ಎದ್ದು ಬಿಡ್ತಾ ಇತ್ತು ಬಹಳಷ್ಟು ಧೂಳು ಯಾವ ರೀತಿ ಹೇಳ್ತಾ ಇತ್ತು ಅಂತಂದರೆ ಆಕಾಶದಲ್ಲಿರುವಂತಹ ಮೋಡಗಳ ರೀತಿ ಧೂಳು ಏಳ್ತಾ ಇತ್ತು ಅಂತ ಹೇಳ್ತಾನೆ ಆ್ಯಂಡ್ ದಟ್ ಡಸ್ಟ್ ವುಡ್ ಸೆಟ್ಲ್ ಆನ್ ದ ಸ್ಕಿನ್ಸ್ ಆಫ್ ದ ಚಿಲ್ಡ್ರನ್ ಸಣ್ಣ ಸಣ್ಣ ಮಕ್ಕಳ ಏನು ಮುಖದ ಮೇಲೆ ಅವರ ಬಟ್ಟೆಗಳ ಮೇಲೆ ಆ ಡಸ್ಟ್ ಎಲ್ಲ ಬಂದು ಕೂಡ್ತಾ ಇತ್ತು ಅಂತ ಕೃಷ್ಣ ಹೇಳ್ತಾನೆ ಆ್ಯಂಡ್ ನೌ ಹೀ ಹೀ ಟಾಕ್ಸ್ ಅಬೌಟ್ ದ ಇಂಕ್ ಮೇಕಿಂಗ್ ಪ್ರೊಸೆಸ್ ಆ್ಯಂಡ್ ಹೀ ಸೇಸ್ ವಾಯ್ ಮೈ ಫಾದರ್ ಟುಕ್ ಆಲ್ ದಿಸ್ ಪೇನ್ ಟು ಪ್ರಿಪೇರ್ ದ ಇಂಕ್ ವೆನ್ ಹೀ ಹ್ಯಾಸ್ ಎವ್ರಿ ಅಪಾರ್ಚುನಿಟಿ ಟು ಬಾಯ್ ಇಂಕ್ ಬಾಟಲ್ ಫ್ರಮ್ ದ ಶಾಪ್ ಶಾಪ್ನಲ್ಲಿ ಇಂಕ್ ಬಾಟಲ್ ಸಿಗ್ತಾ ಇದ್ದರೂ ಕೂಡ ನನ್ನ ತಂದೆ ಯಾಕೆ ಈ ರೀತಿ ಇಷ್ಟು ಕಷ್ಟಪಟ್ಟು ಏನು ಇಂಕನ್ನು ಖರೀದಿ ಮಾಡ್ತಾ ಇದ್ರು ಅಂತ ನನಗೆ ಗೊತ್ತಿದ್ದಿಲ್ಲ ಅಂತ ಕೃಷ್ಣ ಹೇಳ್ತಾರೆ ಆ್ಯಂಡ್ ಕೃಷ್ಣ ಸೇಸ್ ದಟ್ ದ ಇಂಕ್ ಮೇಕಿಂಗ್ ಪ್ರೊಸೆಸ್ ವುಡ್ ಇನ್ವಾಲ್ವ್ ಮೆನಿ ಥಿಂಗ್ಸ್ ಆ ಇಂಕ್ ಮೇಕಿಂಗ್ ಪ್ರೊಸೆಸ್ ಭಾಳಷ್ಟು ಕೆಲಸಗಳನ್ನು ಹೊಂದಿತ್ತು ಏನು ಅಂತಂದರೆ ಮೊದಲು ಅದನ್ನು ಬಾಯ್ಲ್ ಮಾಡಬೇಕು ಆನಂತರ ಒಂದರಿಂದ ಮತ್ತೊಂದು ಗಡಿಗೆಗಳಿಗೆ ಹಾಕಿ ಅದನ್ನು ಪ್ರಿಸರ್ವ್ ಮಾಡಿ ಕಟ್ಟಿ ಇಡಬೇಕಿತ್ತು ಅಂತ

ಡೂಯಿಂಗ್ ವೆಲ್ ಇಬ್ಬರು ಆರೋಗ್ಯವಾಗಿ ಇದ್ದಿದ್ದಾರೆ ಅಂತ ನಿನ್ನ ಮಾಮ ಒಂದು ಲೆಟರ್ ಬರೆದಿದ್ದಾನೆ ಅಂತ ಹೇಳ್ತಾನೆ ಹೀ ಸಜೆಸ್ಟ್ಸ್ ದಟ್ ಯು ಶುಡ್ ಟೇಕ್ ಹರ್ ಆ್ಯಂಡ್ ದ ಬೇಬಿ ಆ್ಯಂಡ್ ಸೆಟ್ ಅಪ್ ಅ ಫ್ಯಾಮಿಲಿ ನಾಟ್ ಲೀವ್ ಇನ್ ಅ ಹಾಸ್ಟೆಲ್ ಎನಿ ಲಾಂಗರ್ ಅದೇ ರೀತಿ ಕೃಷ್ಣನ ತಂದೆಯವರು ಏನು ಮತ್ತೊಂದು ಸಜೆಷನನ್ನು ಅನ್ನು ಕೊಡ್ತಾರೆ ಏನು ಅಂತಂದರೆ ಸಜೆಷನ್ ಟು ಮೇಕ್ ಅ ಹೌಸ್ ಇನ್ನು ನೀನು ಹಾಸ್ಟೆಲ್ನಲ್ಲಿ ಇರುವುದು ಬೇಡ ಒಂದು ಸಪ್ರೇಟ್ ಆದಂಥ ಮನೆಯನ್ನು ಮಾಡಿ ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಇರು ಅನ್ನುವಂತಹ ಒಂದು ಏನು ವಿಚಾರವನ್ನು ಕೃಷ್ಣನಿಗೆ ಸಜೆಸ್ಟ್ ಮಾಡ್ತಾರೆ ಆ್ಯಂಡ್ ಕೃಷ್ಣಾಸ್ ಫಾದರ್ ಸೇಸ್ ಇಟ್ ಈಸ್ ಔಟ್ ಆಫ್ ಯುವರ್ ಇಂಟ್ರೆಸ್ಟ್ ಇದು ನಿನ್ನ ಒಳ್ಳೆಯದಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಯುವರ್ ಮದರ್ ಈಸ್ ಆಲ್ಸೋ ಆಫ್ ದ ಸೇಮ್ ವ್ಯೂ ಸಿನ್ಸ್ ಯುವರ್ ಫಾದರ್ ಇನ್ ಲಾಸ್ ಪ್ಲೇಸ್ ಈಸ್ ನಾಟ್ ಅ ವೆರಿ ಹೆಲ್ದಿ ಒನ್ ಫಾರ್ ಎನ್ ಇನ್ಪಂಟ್ ಕೃಷ್ಣಾಸ್ ಫಾದರ್ ಸೇಸ್ Your mother also holds same opinion that you should make a house because your father-in-law's house place is not healthy for the infants. If you have no serious objection to this, your father-in-law suggests the 10th of next month as the most suitable and auspicious date. ಅವರು ದಿನಾಂಕವನ್ನು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಒಂದು ವೇಳೆ ನೀವು ಹೂ ಅಂದಿ ಅಂತಂದರೆ ವಿ ವಿಲ್ ಸೆಂಡ್ ಸುಶೀಲಾ ಆ್ಯಂಡ್ ಯುವರ್ ಬೇಬಿ ಆನ್ ದ ಟೆಂತ್ ಆಫ್ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ಹತ್ತನೇ ತಾರೀಕಿಗೆ ಒಂದು ಒಳ್ಳೆಯ ದಿನ ಇದೆ ಆ ದಿನ ಅವರಲ್ಲಿಗೆ ಬರ್ತಾರೆ ಅಂತ ಅವರ ತಂದೆ ಹೇಳ್ತಾನೆ ಹಿ ವಾಸ್ ಎ ಬಿ ಎ ಆಫ್ ದ ಓಲ್ಡನ್ ಡೇಸ್ ಬ್ರೋಟಪ್ ಆನ್ ಪೇಟರ್ ಆ್ಯಂಡ್ ಕಾರ್ಲಾಯಿಲ್ ಆ್ಯಂಡ್ ಸ್ಕಾಟ್ ಆ್ಯಂಡ್ ಬ್ರೌನಿಂಗ್ ಪರ್ಸ್ನಲಿ looked after dr william miller mark hunter and other eminent professors of madras college he was fastidious and precise in handling english language though with a very slight pomposity inevitable uh, in the men of those days after passing his ba he refused to enter the government service as many of his generation did and now he talks about the education of his father and uh, he was ಅ ಬಿ ಎ ಹೋಲ್ಡರ್ ಅವನ ತಂದೆ ಬಿ ಎನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಕಲಿತಿರುವಂತಹ ವ್ಯಕ್ತಿ ಆ್ಯಂಡ್ ಹೀ ರೆಪ್ಯೂಸ್ ಟು ಎಂಟರ್ ದ ಗವರ್ನಮೆಂಟ್ ಸರ್ವೀಸ್ ಅಟ್ ದಟ್ ಟೈಮ್ ಆ ಸಮಯದಲ್ಲಿ ಕೃಷ್ಣನ ತಂದೆ ಸರಕಾರಿ ನೌಕರಿಯನ್ನು ತಿರಸ್ಕರಿಸಿರ್ತಾನೆ ಅಂತ ಹೇಳ್ತಾನೆ ಬಟ್ ವೆಂಟ್ ಬ್ಯಾಕ್ ಆ್ಯಂಡ್ ಸೆಟಲ್ಡ್ ಇನ್ ಈಸ್ ವಿಲೇಜ್ ಆ್ಯಂಡ್ ಲುಕ್ಡ್ ಆಫ್ಟರ್ ಹೀಸ್ ಲ್ಯಾಂಡ್ಸ್ ಆ್ಯಂಡ್ ಪ್ರಾಪರ್ಟಿ ಸರ್ಕಾರಿ ನೌಕರಿಯನ್ನು ತ್ಯಜಿಸಿ ಹಳ್ಳಿಗೆ ಹೋಗಿ ಭೂಮಿ ಮತ್ತು ಹೊಲ ಆಸ್ತಿಯನ್ನು ನೋಡ್ತಾ ಇದ್ದ ನನ್ನ ತಂದೆ ಅಂತ ಹೇಳ್ತಾನೆ ಐ ಸೆಟ್ ಟು ಮೈ ಸೆಲ್ಫ್ ರೀ ಆನ್ ರೀಡಿಂಗ್ ಹೀಸ್ ಲೆಟರ್ ಗಾಡ್ ವಾಟ್ ಎಮ್ ಐ ಟು ಡೂ ವಿತ್ ಅ ಲಿಟಲ್ ಚೈಲ್ಡ್ ಆಫ್ ಸೆವೆನ್ ಮಂತ್ಸ್ ಈ ಪತ್ರವನ್ನು ಓದಿದ ನಂತರ ಕೃಷ್ಣನಿಗೆ ಶಾಕ್ ಆಗ್ತದೆ ಆವಾಗ ತನ್ನಷ್ಟೇ ತಾನೇ ಕೇಳ್ಕೊಳ್ತಾನೆ ಈ ಸಣ್ಣ ಮಗುವಿನ ಜೊತೆ ಹೇಗೆ ಹೆಣಗಾಡುವುದು ಅಂತ ಅಂದ್ಕೊಳ್ತಾನೆ ದಿಸ್ ಹೌ ಸೀಮ್ ಟು ಟೆರಿಫೈ ಮೀ How did one manage these things? I had visited my wife's place now he talks about his little girl and he says he has visited two three times his baby and uh, 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 the the girl was more interesting and uh, she began to he began to feel that uh, he would be it would be nice to have her about the home. ಆ ಮಗುವನ್ನು ಇಲ್ಲೇ ಕರೆದುಕೊಂಡು ಬಂದರೆ ಬಹಳ ಏನು ಸಂತೋಷ ಇರ್ತದೆ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗ್ತದೆ ಐ ಹ್ಯಾಡ್ ಸೀನ್ ಮೈ ಸಿಸ್ಟರ್ಸ್ ಚಿಲ್ಡ್ರನ್ ಆಫ್ ದ್ಯಾಟ್ ಏಜ್ ನಾವು ಹೀ ರಿಮೆಂಬರ್ಸ್ ಹೀಸ್ ಸಿಸ್ಟರ್ಸ್ ಚಿಲ್ಡ್ರನ್ ತನ್ನ ಅಕ್ಕನ ಮಕ್ಕಳ ಬಗ್ಗೆ ನೆನಪಿಸ್ಕೊಳ್ತಾನೆ ಸಣ್ಣ ಮಕ್ಕಳು ಯಾವ ರೀತಿ ಕಾಡ್ತವೆ ಅಳ್ತವೆ ಯಾವ ರೀತಿ ಏನು ಕೆಲಸ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಎಲ್ಲ ವಿಚಾರಗಳನ್ನು ಕೂಡ ನೆನಪಿಸ್ಕೊಳ್ತಾನೆ ಆನಂತರ ಅವುಗಳಿಗೆ ತಿನ್ನಿಸುವಂತಹ ಪ್ರೊಸೆಸ್ ತಿನ್ನೋದಿಲ್ಲ ಮಕ್ಕಳು ಊಟ ಮಾಡೋದಿಲ್ಲ ಅದನ್ನೆಲ್ಲ ನೆನಪಿಸ್ಕೊಂಡು ಹೀ ಬಿಕಮ್ಸ್ ಹಾರಿಫೈಡ್ ಆ್ಯಂಡ್ ಹೀ ಆ್ಯಂಡ್ಸ್ ಈಸ್ ಫಾದರ್ಸ್ ಲೆಟರ್ ಆ್ಯಂಡ್ ಕೊನೆಗೆ ಅವರ ತಂದೆ ಮತ್ತೊಂದು ಒಂದು ಲೈನನ್ನು ಬರೆದಿರ್ತಾರೆ ಆ ಲೈನ್ ಏನು ಅಂತಂದರೆ ಟು ಹೆಲ್ಪ್ ಯು ಸೆಟ್ ಅಪ್ ದ ಫ್ಯಾಮಿಲಿ ಯುವರ್ ಮದರ್ ಈಸ್ ಕ್ವೈಟ್ ವಿಲ್ಲಿಂಗ್ ಟು ಕಮ್ ಆ್ಯಂಡ್ ಸ್ಟೇ ವಿತ್ ಫಾರ್ ಅ ಪ್ಯೂ ವೀಕ್ಸ್ ಐ ಹ್ಯಾವ್ ನಾಟ್ ಅ ಸ್ಲೈಟ್ ದ ಸ್ಲೈಟೆಸ್ಟ್ ಆಬ್ಜೆಕ್ಷನ್ ಅವರ ತಂದೆಯ ಪತ್ರದ ಕೊನೆಗೆ ಒಂದೆರಡು ಲೈನನ್ನು ಬರೆದಿರ್ತಾರೆ ಏನಂತ ಹೇಳಿರ್ತಾರೆ ಅಂತಂದರೆ ನಿನ್ನ ಮನೆಯನ್ನು ಸೆಟ್ಲ್ ಮಾಡೋದಕ್ಕೆ ನಿಮ್ಮ ತಾಯಿನೂ ಬರುವುದಕ್ಕೆ ರೆಡಿ ಇದ್ದಾಳೆ ಆನಂತರ ನನಗೇನು ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ ನಿಮ್ಮ ತಾಯಿಯಲ್ಲಿ ಬರುವುದಕ್ಕೆ ಅಂತ ಯಾರು ಕೃಷ್ಣನ ತಂದೆ ಟೆಲ್ಸ್ ಕೃಷ್ಣ ಇನ್ ದ ಲೆಟರ್ ಐ ಪುಟ್ ಡೌನ್ ಮೈ ಫಾದರ್ಸ್ ಲೆಟರ್ ಈಗ ಅವನ ತಂದೆಯ ಲೆಟರನ್ನ ಕೆಳಗೆ ಇಟ್ಟು ಹಿ ಟೇಕ್ಸ್ ದ ಲೆಟರ್ ಫ್ರಮ್ ಈಸ್ ವೈಫ್ ತನ್ನ ಹೆಂಡತಿಯ ಲೆಟರನ್ನು ತೆಗೆದುಕೊಳ್ತಾನೆ ಐ ಸ್ಮೆಲ್ಟ್ ಮೈ ವೈಫ್ಸ್ ಲೆಟರ್ ಬಿಫೋರ್ ಓಪನಿಂಗ್ ಇಟ್ ಅವನು ತನ್ನ ಹೆಂಡತಿಯ ಲೆಟರ್ನ ಪತ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಮೊದಲೊಮ್ಮೆ ಮೂಸಿ ನೋಡ್ತಾನೆ ಅವನ ಹೆಂಡತಿಯ ಪತ್ರವನ್ನು ಇಟ್ ಕ್ಯಾರೀಡ್ ವಿತ್ ಇಟ್ ದ ಫ್ರಾಗ್ರೆನ್ಸ್ ಆಫ್ ಹರ್ ಟ್ರಂಕ್ ಇನ್ ವಿಚ್ ಸಿ ಆಲ್ವೇಸ್ ಕೆಪ್ಟ್ ಹರ್ ಸ್ಟೇಷ್ನರಿ ಯಾಕಂತಂದರೆ ಆ ಆ ಟ್ರಂಕ್ ಅವಳದೊಂದು ಟ್ರಂಕ್ ಇರ್ತದೆ ಆ ಟ್ರಂಕ್ನಲ್ಲಿ ಆ ಪತ್ರವನ್ನು ಇಟ್ಟಿರ್ತಾಳೆ ಆ ಪತ್ರದ ವಾಸನೆ ಆ ಲೆಟರ್ನಲ್ಲಿ ಇರ್ತದೆ ದಟ್ ಈಸ್ ದ ರೀಸನ್ ವಾಯ್ ಹೀ ಸ್ಮೆಲ್ಸ್ ಇಟ್ ಒನ್ಸ್ ಅದು ವಾಸನೆ ಹೇಗಿರ್ತದೆ ಅ ಮೈಲ್ಡ್ ಜಸ್ಮಿನ್ ಸ್ಮೆಲ್ ಸರೌಂಡೆಡ್ ಹರ್ ಆ್ಯಂಡ್ ಆಲ್ ಹರ್ ಪೊಜೆಷನ್ಸ್ ಎವರ್ ಸಿನ್ಸ್ ಐ ಹ್ಯಾಡ್ ನೋನ್ ಹರ್ ಕೃಷ್ಣ ಸೇಸ್ ಜಸ್ಮಿನ್ ಸ್ಮೆಲ್ ಜಸ್ಮಿನ್ ಅಂತಂದರೆ ಮಲ್ಲಿಗೆ ಹೂವಿನ ವಾಸನೆ ಅವಳ ಎಲ್ಲ ವಸ್ತುಗಳಲ್ಲಿಯೂ ಇರುತ್ತದೆ ಅದಕ್ಕಾಗಿ ಐ ಸ್ಮೆಲ್ ಹರ್ ಲೆಟರ್ ಐ ಹರಿಡ್ಲಿ ಗ್ಲಾನ್ಸ್ಡ್ ಥ್ರೂ ಹರ್ ಲೆಟರ್ ಇನ್ ಹರ್ ಯೂನಿಫಾರ್ಮ್

ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇನ್ ಅವರ್ ಫ್ಯಾಮಿಲಿ ನಮ್ಮ ಮನೆತನದಲ್ಲಿಯೇ ಭಾಳ ಬುದ್ಧಿವಂತ ಮಗು ಆಗ್ತದೆ ಅಂತ ಅವನ ಹೆಂಡತಿ ಹೇಳಿರ್ತಾಳೆ ಸಿ ಕ್ರಾಲ್ಡ್ ಆನ್ ಹರ್ ಬೆಲ್ಲಿ ಆಲ್ ಓವರ್ ದ ಪ್ಲೇಸ್ ಆ್ಯಂಡ್ ಕೆಫ್ಟ್ ಅ ಸ್ಪೈ ಲೈಕ್ ವೈಟ್ ವಾಚ್ ಆನ್ ಹರ್ ಮದರ್ಸ್ ಮೂಮೆಂಟ್ಸ್ ಮಗು ಈಗ ಹೊಟ್ಟೆಯ ಮೇಲೆ ನಡೀತಾ ಇದೆ ಅಂಬೆಗಾಲನ ಇಟ್ಟು ನಡೀತಾ ಇದೆ ಆನಂತರ ತನ್ನ ತಾಯಿಯಲ್ಲಿ ಹೋದಲೆಲ್ಲ ಹುಡುಕ್ತಾ ಇದೆ ಅಂತ ಹೇಳಿರ್ತಾಳೆ ಟೂ ಕನ್ನಿಂಗ್ ಸಿ ವಾಸ್ ಲರ್ನಿಂಗ್ ಟು ಸೇ ಅಪ್ಪ ಮಗು ಭಾಳ ಬೆರಿಕಿದೆ ಈಗ ಅಪ್ಪ ಅಂತ ಇದ್ದಾಳೆ ಅಂತ ಹೇಳ್ತಾಳೆ ಆ್ಯಂಡ್ ವಿತ್ ಎವ್ರಿ ಲುಕ್ ವಾಸ್ ಆಸ್ಕಿಂಗ್ ಹರ್ ಮದರ್ ವೆನ್ ಫಾದರ್ ಪ್ರಪೋಸ್ ಟು ಟೇಕ್ ದೆಮ್ ಹೋಮ್ ಆ್ಯಂಡ್ ಸಿ ಆಲ್ಸೋ ರೈ ಹ್ಯಾಸ್ ರಿಟನ್ ಇನ್ ದ ಲೆಟರ್ ದಟ್ ದ ಬೇಬಿ ಈಸ್ ಆಸ್ಕಿಂಗ್ ವೆನ್ ಫಾದರ್ ವುಡ್ ಟೇಕ್ ಅಸ್ ಟು ಮಾಲ್ಗುಡಿ ಕೃಷ್ಣ ಇದನ್ನೆಲ್ಲ ನೋಡಿದ ನಂತರ ಅವನಿಗೆ ಅವನಿಗೇನು ಒಂದು ರೀತಿಯಾದಂತಹ ಆ ಭಾವನೆಗಳು ಪ್ರಾರಂಭ ಆಗ್ತವೆ ಮಗುವನ್ನು ನೋಡಬೇಕು ಅನ್ನುವಂತಹ ಏನು ಭಾವನೆಗಳು ಬರುವುದಕ್ಕೆ ಪ್ರಾರಂಭ ಆಗ್ತವೆ ಐ ಪ್ಲೇಸ್ಡ್ ದ ಲೆಟರ್ ಆನ್ ದ ಟೇಬಲ್ ಲಾಕ್ಡ್ ದ ರೂಮ್ ಆ್ಯಂಡ್ ವೆಂಟ್ ಔಟ್ ಫಾರ್ ಅ ವಾಶ್ ನಾವು ಹಿ ಟಾಕ್ಸ್ ಅಬೌಟ್ ದೇರ್ ವಾಸ್ ಅ ಜಸ್ಮಿನ್ ಬುಷ್ ಒಂದು ಮಲ್ಲಿಗೆ ಕಂಠಿ ಇರ್ತದೆ ಹಾಸ್ಟೆಲ್ನಲ್ಲಿ ಆ ಮಲ್ಲಿಗೆ ಕಂಠಿಯನ್ನು ಕೃಷ್ಣನೇ ನೆಟ್ಟಿರ್ತಾನೆ ಆ ಆ ಮಲ್ಲಿಗೆ ಕಂಠಿಯನ್ನು ನೋಡಿದಂತಹ ಕೃಷ್ಣನಿಗೆ ಬಹಳಷ್ಟು ಸಂತೋಷ ಆಗ್ತದೆ ಆ್ಯಂಡ್ ಆಫ್ಟರ್ ದ್ಯಾಟ್ ಹೀ ಕೀಪ್ಸ್ ಬೋತ್ ದ ಲೆಟರ್ಸ್ ಆನ್ ದ ಟೇಬಲ್ ಇನ್ ಈಸ್ ರೂಮ್ and ಲಾಕ್ಸ್ ದ ರೂಮ್ ತನ್ನ ರೂಮಿನ ಟೇಬಲ್ ಮೇಲೆ ಎರಡೂ ಪತ್ರಗಳನ್ನು ಇಟ್ಟು ರೂಮನ್ನು ಲಾಕ್ ಮಾಡಿ ಹೀ ಗೋಸ್ ಟು ಟೇಕ್ ಬಾತ್ ಸ್ನಾನವನ್ನು ಮಾಡುವುದಕ್ಕೋಸ್ಕರ ಹೋಗ್ತಾನೆ ಆ್ಯಂಡ್ ಆಲ್ ದ ಕ್ಯೂಬಿಕಲ್ಸ್ ಆಫ್ ದ ಬಾತ್ರೂಮ್ ಆರ್ ಬಿಸಿ ಅಲ್ಲಿ ಇರುವಂತಹ ಎಲ್ಲ ರೂಮ್ಗಳು ಬ್ಯುಸಿ ಇರ್ತವೆ ಹೀ ವೇಟ್ಸ್ ಔಟ್ಸೈಡ್ ದ ಬಾತ್ರೂಮ್ ಫಾರ್ ಎನ್ ಆರ್ ಒಂದು ಗಂಟೆಯವರೆಗೂ ಕೂಡ ಹೊರಗಡೆ ನಿಂತ್ಕೊಂಡು ಏನು ಕಾಯ್ತಾನೆ ಕೃಷ್ಣ ಅದಾದ ನಂತರ ಹಿ ಹಿಯರ್ಸ್ ಸಮ್ ಸಿಂಗಿಂಗ್ ಹಾರಿಬಲ್ ಸಾಂಗ್ ಇನ್ ಸೈಡ್ ದ ಬಾತ್ರೂಮ್ ಮೆನ್ಸ್ ಹಾಸ್ಟೆಲಿಟೀಸ್ ಆ್ಯಂಡ್ ಆಲ್ ದ ಪೀಪಲ್ ವುಡ್ ಎಂಜಾಯ್ ದರ್ ಬಾತ್ ಅಲ್ಲಿ ಒಳಗಿರುವಂತಹ ಜನ ಹಾಡವನ್ನು ಹಾಡ ಹಾಡುವುದನ್ನು ಏನು ಕೇಳ್ತಾನೆ ಆ್ಯಂಡ್ ಆಫ್ಟರ್ ದ್ಯಾಟ್ ವೆನ್ ಹಿ ವಾಸ್ ಗೋಯಿಂಗ್ ಥ್ರೂ ಒನ್ಸ್ ಅಗೇನ್ ಹಿ ಲುಕ್ಸ್ ಅಟ್ ದ ಜಸ್ಮಿನ್ ಬುಷ್ ಮತ್ತೊಂದು ಸಾರಿ ಜಸ್ಮಿನ್ ಬುಷನ್ನು ನೋಡ್ತಾನೆ ಆ್ಯಂಡ್ ಇಟ್ ಮೆನಿ ಫ್ಲಾರ್ಸ್ ಹ್ಯಾವ್ ಬ್ಲೂಮ್ಡ್ ಆನ್ ದ ಬುಷ್ ಆ ಮಲ್ಲಿಗೆ ಕಂಟಿಯ ಮೇಲೆ ಹಲವಾರು ನೂರಾರು ಹೂಗಳು ಅರಳಿಕೊಂಡು ನಿಂತಿವೆ ಇದು ಬಹಳ ಸುಂದರವಾಗಿ ಕಾಣ್ತಾ ಇದೆ ಆನಂತರ ಅದರ ವಾಸನೆ ಏನು ಬಂದು ಮೂಗಿಗೆ ಬಡಿತಾ ಇದೆ ಆ್ಯಂಡ್ ಅಟ್ ದಟ್ ಟೈಮ್ ಹಿ ಥಿಂಕ್ಸ್ ಅವನಿಗೆ ಒಂದು ವಿಚಾರ ಬರ್ತದೆ ವಾಟ್ ಇಫ್ ಐ ಲೀವ್ ದ ಹಾಸ್ಟೆಲ್

ಅನ್ನುವಂಥ ಪ್ಯೂನನಿಗೆ ಈ ಜಸ್ಮಿನ್ ಬುಶದ ಈ ಮಲ್ಲಿಗೆ ಕಂಠಿಯ ಜವಾಬ್ದಾರಿಯನ್ನು ಕೊಟ್ಟು ಹೋಗಬೇಕು ಅಂತ ಕೃಷ್ಣ ಡಿಸೈಡ್ ಮಾಡ್ತಾನೆ ಮೆನಿ ಹೀ ಆಲ್ಸೋ ಟಾಕ್ಸ್ ಅಬೌಟ್ ದ ಬಾತ್ರೂಮ್ಸ್ ಆಫ್ ದ ಏನು ಹಾಸ್ಟೆಲ್ ರೂಮ್ ಆ್ಯಂಡ್ ಹೀ ಸೇಸ್ ಬಾತ್ರೂಮ್ಸ್ ಇನ್ ಅ ಹಾಸ್ಟೆಲ್ ಆರ್ ಲೈಕ್ ಹೆಲ್ ಅವು ಹೇಗಿರ್ತವೆ ಅಂತಂದರೆ ಒಂದು ಸ್ವರ್ ನರಕದ ಥರ ಇರ್ತವೆ ಅಂತ ಕೃಷ್ಣ ಸೇಸ್ ಆಫ್ಟರ್ ದ್ಯಾಟ್ ಆಫ್ಟರ್ ಟೇಕಿಂಗ್ ಆಫ್ಟರ್ ವೇಟಿಂಗ್ ಫಾರ್ ಅಲ್ ಫಾರ್ ಫಾರ್ ಆರ್ ಹೀ ಫೈನಲಿ ಗೆಟ್ಸ್ ಅ ರೂಮ್ ಟು ಗೆಟ್ ಬಾತ್ ಒಂದು ಗಂಟೆವರೆಗೆ ವೇಟ್ ಮಾಡಿ ಕಾಯ್ದು ಕಾಯ್ದು ಕೊನೆಗೆ ಒಂದು ರೂಮ್ ಸಿಗ್ತದೆ ಈ ಅವನು ಸ್ನಾನ ಮಾಡಿ ಈ ಕಮ್ಸ್ ಬ್ಯಾಕ್ ಟು ಹೀಸ್ ರೂಮ್ ಆ್ಯಂಡ್ ಸ್ಟಾರ್ಟ್ಸ್ ಗೆಟ್ಟಿಂಗ್ ರೆಡಿ ಟು ಗೋ ಟು ಕಾಲೇಜ್ ಹೀ ಅಪ್ಲೈಸ್ ಆಯಿಲ್ ಟು ಹೀಸ್ ಹೇರ್

ಏನು ಟೈಮನ್ನು ಕಳೀತಾ ಇರ್ತಾನೆ ಆ್ಯಂಡ್ ಆಫ್ಟರ್ ಗೆಟ್ಟಿಂಗ್ ರೆಡಿ ಟು ಗೋ ಟು ಕಾಲೇಜ್ ಒನ್ಸ್ ಅಗೇನ್ ಹೀ ಟೇಕ್ಸ್ ಹೀಸ್ ವೈಫ್ಸ್ ಲೆಟರ್ ಆ್ಯಂಡ್ ರೀಡ್ಸ್ ಇಟ್ ಅಗೇನ್ ಪ್ರಾಪರ್ಲಿ ಆ್ಯಂಡ್ ಒನ್ಸ್ ಅಗೇನ್ ಹೀ ಸ್ಮೆಲ್ಸ್ ದ ಲೆಟರ್ ಆಫ್ ಹೀಸ್ ವೈಫ್ ಮತ್ತೊಂದು ಸಾರಿ ಆ ಲೆಟರನ್ನು ಸ್ಮೆಲ್ ಮಾಡ್ತಾನೆ ಆ್ಯಂಡ್ ಹಿ ರೀಡ್ ದ ಲೆಟರ್ ಒನ್ಸ್ ಅಗೇನ್ ವಿದೌಟ್ ಲಿವಿಂಗ್ ಅ ಸಿಂಗಲ್ ವರ್ಡ್ ಮತ್ತೊಂದು ಬಾರಿ ಆ ಪತ್ರವನ್ನು ತನ್ನ ಹೆಂಡತಿ ಬರೆದಂಥ ಪತ್ರವನ್ನು ಒಂದೇ ಒಂದು ಅಕ್ಷರ ಬಿಡದಂತೆ ಮತ್ತೊಂದು ಸಾರಿ ಓದ್ತಾನೆ ಆ್ಯಂಡ್ ಒನ್ಸ್ ಅಗೇನ್ ಹಿ ಲುಕ್ಸ್ ಅಟ್ ದ ವಿಂಡೋ ವಿಂಡೋ ಮುಖಾಂತರ ತನ್ನ ಕಾಲೇಜನ್ನು ನೋಡ್ತಾನೆ ಅಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ಕಾಲೇಜಿಗೆ ಒಂದು ಟವರ್ ಇರ್ತದೆ ಆ ಟವರನ್ನು ನೋಡ್ತಾನೆ ಆ್ಯಂಡ್ ಹೀ ರಿಮೆಂಬರ್ಸ್ ದ್ಯಾಟ್ ಹೀ ಹ್ಯಾಸ್ ಟು ಗೋ ಟು ಕಾಲೇಜ್ ಶಾಲೆಗೆ ಕಾಲೇಜ್ಗೆ ಹೋಗಬೇಕು ಅನ್ನೋದು ನೆನಪಾಗ್ತದೆ ಆ್ಯಂಡ್ ಹೀ ಸ್ಟಾರ್ಟ್ಸ್ ಗೋಯಿಂಗ್ ಟು ದ ಕಾಲೇಜ್

ನಿನ್ನೊಂದಿಗೆ ಬರ್ತೇನೆ ವೇಟ್ ಮಾಡು ಅಂತ ಹೇಳ್ತಾರೆ ಆ್ಯಂಡ್ ದೆನ್ ದೆ ಸ್ಟಾರ್ಟ್ ಡಿಸ್ಕಸ್ಸಿಂಗ್ ಅಬೌಟ್ ದ ಎಕನಾಮಿಕ್ಸ್ ಇಕನಾಮಿಕ್ಸ್ ವಿಷಯದ ಬಗ್ಗೆ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಡಿಸ್ಕಶನನ್ನು ಮಾಡ್ತಾರೆ ಆ್ಯಂಡ್ ರಂಗಪ್ಪ ಆಸ್ಕ್ಸ್ ಅ ಕ್ವೆಶನ್ ಟು ಕೃಷ್ಣ ಕೃಷ್ಣನಿಗೆ ರಂಗಪ್ಪ ಒಂದು ಪ್ರಶ್ನೆ ಕೇಳ್ತಾನೆ ಎಕಾರ್ಡಿಂಗ್ ಟು ಯು ವಾಟ್ ಪ್ಲೇಸ್ ವಿಲ್ ಯು ಗಿವ್ ಟು ಎಕನಾಮಿಕ್ಸ್ ಇನ್ ಅವರ್ ಕರಿಕ್ಯುಲಮ್ ನಮ್ಮ ಏನು ಕರಿಕುಲಮಲ್ಲಿ ಎಕನಾಮಿಕ್ಸ್ ವಿಷಯಕ್ಕೆ ನೀನು ಯಾವ ಸ್ಥಾನವನ್ನು ಕೊಡ್ತೀಯಾ ಅಂತ ಕೃಷ್ಣನನ್ನು ರಂಗಪ್ಪ ಕೇಳ್ತಾನೆ ಆ್ಯಂಡ್ ಕೃಷ್ಣ ಸೇಸ್ ಇಟ್ ಆಲ್ ಡಿಪೆಂಡ್ಸ್ ಅದು ಅದಕ್ಕೆ ನಾನು ನಿರ್ಧಾರ ನಿರ್ದಿಷ್ಟವಾಗಿ ಇಂಥದೇ ಸ್ಥಾನವನ್ನು ಕೊಡ್ತೇನೆ ಅಂತ ಹೇಳೋದಕ್ಕೆ ಆಗುವುದಿಲ್ಲ ಅಂತ ಯಾರು ಕೃಷ್ಣ ಹೇಳ್ತಾನೆ

ವಿತ್ ಕೃಷ್ಣ ಆ್ಯಂಡ್ ಅದರ್ ಕೊಲೀಗ್ಸ್ ಆಫ್ ಹಿಮ್ ಅವನು ತನ್ನ ಸಹ ಸಹವರ್ತಿಗಳ ಜೊತೆಗೆ ಈ ರೀತಿಯಾದಂತಹ ಡಿಸ್ಕಷನ್ಸ್ಗಳನ್ನು ಏನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ ಕೃಷ್ಣ ಆ್ಯಂಡ್ ದೆ ಟಾಕ್ ಅಬೌಟ್ ಪ್ಲೆಜರ್ ವಿಚ್ ಈಸ್ ಇಂಪಾರ್ಟೆಂಟ್ ವೆದರ್ ಪ್ಲೆಜರ್ ಈಸ್ ಇಂಪಾರ್ಟೆಂಟ್ ಆರ್ ಪ್ರಾಪರ್ಟಿ ಈಸ್ ಇಂಪಾರ್ಟೆಂಟ್ ಇನ್ ಅ ಇನ್ ಅ ಬಿಸ್ನೆಸ್ ದೆ ಟಾಕ್ ಅಬೌಟ್ ಅ ಬಿಸ್ನೆಸ್ ಆ್ಯಂಡ್ ವೇರ್ ಇನ್ ಕ್ರಿ ರಂಗಪ್ಪ ಕೇಳ್ತಾನೆ ಏನು ಒಂದು ಬಿಸ್ನೆಸ್ನಲ್ಲಿ ಪ್ಲೆಜರ್ ಇಂಪಾರ್ಟೆಂಟ್ ಅಂದರೆ ಆತ್ಮ ಸಂತೋಷ ಆತ್ಮತೃಪ್ತಿ ಏನು ಪ್ರಮುಖವೋ ಅಥವಾ ಪ್ರಾಫಿಟ್ ಆ ಬಿಸ್ನೆಸ್ಸಿಂದ ಆಗುವಂತಹ ಲಾಭ ಪ್ರಮುಖವೋ ಅಂತ ಕೇಳ್ತಾನೆ ಅದಕ್ಕೂ ಕ್ರೀಡಾ ಕೃಷ್ಣ ಉತ್ತರವನ್ನು ಕೊಡೋದಿಲ್ಲ ಆ್ಯಂಡ್ ಕೃಷ್ಣ ಸ್ಟಾರ್ಟ್ಸ್ ಮೂವಿಂಗ್ ಸ್ಲೋಲಿ ಕೃಷ್ಣ ಸಮಯ ಆಗ್ತಾ ಇದೆ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಅವಾಗ ರಂಗಪ್ಪ ಒನ್ಸ್ ಅಗೇನ್ ಕಾಲ್ಸ್ ಕೃಷ್ಣ ಆ್ಯಂಡ್ ಆಸ್ಕ್ಸ್ ಸಿಮ್ ಟು ವೇಟ್

To make a house of his own and brought his wife Susila and his child Leela to Malgudi. Um, thank you very much. We will discuss the other things in our next session.